ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಎಳ್ನೀರು ಕುಡಿಯೋಣ ಅಂತ ಹೇಳಿ, ಸಿಕ್ಕಾಪಟ್ಟೆ ಬಿಸಿಲು, ಸೆಕೆ, ಸ್ವಲ್ಪ ಮಳೆ ಬಂದು ಹೋಗಿದೆ, ಭಾಳ ಸೆಕೆ ಆಗ್ತಿದೆ. ಇದಕ್ಕೆ ಸ್ವಲ್ಪ ಚಿಯಾ ಸೀಡ್ಸು ಹಾಗೆ ನಿಂಬೆ ರಸನ ಹಾಕ್ತಿದ್ದೀನಿ. ನನಗೆ ಚಿಯಾ ಸೀಡ್ಸು ಅಡ್ಜಸ್ಟ್ ಆಗ್ತಾನೆ ಇಲ್ಲ, ಅದನ್ನು ಕುಡಿದಾಗೆಲ್ಲ ನನಗೆ ಹೆಡ್ಡೇಕ್ ಆಗ್ತಾ ಇರುತ್ತೆ. ಅಂದರೆ ಮೊನ್ನೆ ನನಗೆ ಬಾಯಲ್ಲೆಲ್ಲ ಗುಳ್ಳಿ ಹಾಕಿ ಹಾಗೆ ಹಂಗಲ್ಲಿ ಒಡೆದೋಗಿತ್ತು. ಆವಾಗ ಇದನ್ನು ತಗೋ, ಇದು ತಂಪು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿದರು. ಅದನ್ನು ತೊಗೊಂಡಾಗ ಸಿಕ್ಕಾಪಟ್ಟೆ ಹೆಡ್ಡೇಕ್ ಸ್ಟಾರ್ಟ್ ಆಯಿತು. ಯಾವಾಗ ಒಂದು ಸರಿ ತೊಗೊತೀವಿ ಅಂದರೆ ಪ್ರಾಬ್ಲಮ್ ಇಲ್ಲ, ಕಂಟಿನ್ಯೂ ಆಗಿ ಇದನ್ನು ಬಳಸ್ತೀವಿ ಅಂದರೆ ಬಾಡಿ ಹೀಟ್ ಇರಬೇಕು, ಹಾಗೆ ಅಡ್ಜಸ್ಟ್ ಆಗಿರಬೇಕು ಅಂತ ಅಂದ್ಕೊತೀನಿ. ನನಗಂತೂ ಇದು ಅಡ್ಜಸ್ಟ್ ಆಗಲೇ ಇಲ್ಲ. ಸ್ವಲ್ಪ ಜಾಸ್ತಿ ಸೆಕೆ ಬಿಸಿಲು ಇದೆ ಅಂದಾಗ ಒಂದು ಸ್ವಲ್ಪನೇ ಹಾಕ್ಕೊಂಡು ಕುಡಿತಿದ್ದೀನಿ. ಇನ್ನು ವೈಭವ್ ಕೂಡ ಇದು ಅಡ್ಜಸ್ಟ್ ಆಗ್ತಾ ಇಲ್ಲ. ವೈಶುಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ವೈಭವ್ಗೆ ಇದನ್ನು ಕೊಟ್ಟಾಗೆಲ್ಲ ಒಂಥರ ಕೋಲ್ಡ್ ಬಂದಿರುತ್ತೆ, ಅವನಿಗೆ ಗಂಟ್ಲು ಕೆರೆಯುತ್ತೆ ಅಂತ ಹೇಳ್ತಿರ್ತಾನೆ. ಬೆಳಗ್ಗೆ ಟಿಫನ್ಗೆ ಶೇಂಗಾ ಕಾಳು ಸಲಾಡು, ಹೀರಿಕಾಯಿ ಪಲ್ಯ, ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಶೇಂಗಾ ಕಾಳನ್ನೇ ರಾತ್ರಿ ನೆನೆ ಹಾಕಿದ್ದೆ, ಅದನ್ನು ಬೇಯೋದಕ್ಕಿಟ್ಟಿದ್ದೀನಿ. ಇನ್ನು ಶೇಂಗಾ ಕಾಳು ಸಲಾಡ್ಗೋಸ್ಕರ ಒಂದು ಕ್ಯಾರೆಟು ಹಾಗೆ ಒಂದೆರಡು ಕುಕುಂಬರ್ನ ತೊಗೊಂಡು ಅದನ್ನು ತುರ್ಕೊತಿದ್ದೀನಿ. ಇಲ್ಲಿ ಟೊಮೊಟೊ ಹಾಗೆ ಈರುಳ್ಳಿ ಅದನ್ನು ಕೂಡ ಹಾಕ್ಕೋಬೋದು. ಮಕ್ಕಳಿಗೆ ಈ ಥರ ಕೊಟ್ಟರೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಬರೀ ಕ್ಯಾರೆಟು ಹಾಗೆ ಕುಕುಂಬರ್ನ ಹಾಕ್ತಿದ್ದೀನಿ. ಹೀರಿಕಾಯಿ ತುರಿದಿರೋಂಥ ಮೇಲೆ ಸಿಪ್ಪೆ ಏನಿರುತ್ತೆ ಇದನ್ನು ತೆಗೆದು ಚಟ್ನಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಭಾಳ ಎಳೆದಿದೆ, ಹಂಗಾಗಿ ನಾನು ಪಲ್ಯ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹೀರಿಕಾಯಿನ ಹಚ್ತಿದ್ದೀನಿ. ಆದರೆ ಚಪಾತಿಗೆ ಇಟ್ಟೇ ಇಲ್ಲ, ನನಗೆ ಮರೆತೋಗಿತ್ತು. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಜಿನ್ನಿ ಹಾಕ್ಸ್ಕೊಂಡು ಬಂದು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಚ್ಚಿ ಎತ್ತಿಡ್ತಿದ್ದೀನಿ. ಶೇಂಗಾ ಕಾಳು ಬೆಂದಿದೆ, ಹಾಕ್ತಿದ್ದೀನಿ. ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಂಬೆ ರಸನ ಹಾಕ್ತಿದ್ದೀನಿ. ಈ ಥರ ಮಕ್ಕಳಿಗೆ ಬೆಳಗಿನ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ನಾವು ಕಾಳುಗಳನ್ನು ಇಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಕ್ಕಳೆಲ್ಲ ಹೈಪರ್ ಆ್ಯಕ್ಟಿವ್ ಆಗಿರ್ತಾರೆ, ಒಳ್ಳೆ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಹಾಗಾಗಿ ಬೆಳಗಿನ ಟೈಮಲ್ಲಿ ಏನಾದರೂ ಟಿಫನ್ ಕೊಟ್ಟು ಅದ್ರ ಜೊತೆ ಈ ಥರ ಸಲಾಡ್ ಕೊಡೋದು ತುಂಬಾ ಒಳ್ಳೆಯದು. ಕುಡಿಬೇಕು, ಯಾಕಂದರೆ ಚಳಿಗಾಲ ಬಂದ ತಕ್ಷಣ ಸ್ಟಾಪ್ ಮಾಡಬೇಕು. ಯಾಕೆ ಸ್ಟಾಪ್ ಮಾಡಬೇಕು? ಯಾಕಂದರೆ ಚಳಿಗಾಲಾಗ ಬೆಂಕಿ ಹಚ್ಬೋದು, ಇಲ್ಲಾಂದ್ರೆ ಪಿಕ್ನಿಕ್ಕಿಗೆ ಹೋಗ್ಬೋದು. ಅಲ್ಲ, ಚಳಿಗಾಲದಾಗ ಎಳ್ನೀರು ಯಾಕೆ ಕುಡಿಬಾರ್ದು? ಯಾಕಂದ್ರೆ ಚಳಿಗಾಲಾಗ ಹೀಟ್ ಇರಲ್ಲ, ಅದಕ್ಕೆ ಕುಡಿಯಕ್ ಹೋಗ್ಬಾರ್ದು. ಬೆಂಕಿ ಕಾಲ ಬಂದ ತಕ್ಷಣ ಕುಡಿಬೇಕು. ಓಕೆ, ಫಸ್ಟ್ ಅದನ್ನ ಗಟ್ಟಿಗೆ ಇಟ್ಕೊಂಡು ಕೂತ್ಕೊಂಡಿ. ಟಿಫನ್ ರೆಡಿ ಆಯಿತು, ವೈಶುಗೆ ಮಾತ್ರ ಕೊಡ್ತಿದ್ದೀನಿ. ವೈಭವ್ ಸ್ವಲ್ಪ ಲೇಟ್ ಆಗಲಿ ಅಂತಿದ್ದಾನೆ, ಯಾಕಂದರೆ ಇವಾಗ ಎಳ್ನೀರು ಕುಡಿದಿದ್ದಾನೆ ಅವನು. ಇನ್ನು ಟಿಫನ್ ಎಲ್ಲ ಮುಗಿದ ಮೇಲೆ ಉಳಿದಿರೋಂಥದ್ದನ್ನು ಒಂದು ಬೌಲಲ್ಲಿ ಎತ್ತಿಟ್ಬಿಟ್ಟು ನಾನು ಮೊಸರಿಗೆ ಹೆಪ್ಪಾಕ್ತಿದ್ದೀನಿ. ಪ್ರತಿ ಸಾರಿ ನಾವು ಮನೆಯಲ್ಲಿ ಚೆನ್ನಾಗಿ ಒಂದೆರಡು ಮೂರು ಸರಿ ಹಾಲನ್ನ ಕಾಸಿ ಹೆಪ್ಪಾಕೋದ್ರಿಂದ ಮೊಸರು ತುಂಬ ಸ್ವೀಟಾಗಿರುತ್ತೆ, ಹುಳಿ ಅನ್ನೋದು ಬರೋದೇ ಇಲ್ಲ. ನೀವು ಎರಡು ದಿನ ಇಟ್ಟು ತಿಂದರೂ ಕೂಡ ಸ್ವೀಟ್ ಆಗಿಯೇ ಇರುತ್ತೆ. ಹೊರಗಡೆ ತಂದಿರೋ ಮೊಸರು ಒಂದೇ ದಿನ ತಿಂದು ನೆಕ್ಸ್ಟ್ ಡೇ ತಿನ್ನಬೇಕಾದ್ರೆ ಅದು ಹುಳಿ ಬಂದಿರುತ್ತೆ, ಹಾಗೆ ಅದರ ಸ್ಮೆಲ್ ಕೂಡ ಚೇಂಜ್ ಆಗಿರುತ್ತೆ. ಆ ಕೆಮಿಕಲ್ ಹಾಕಿನೇ ಮೊಸರು ಮಾಡ್ತಾರೆ ಹೊರಗಡೆದು ಅನ್ನೋದು. ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಹಾಲು ಮೊಸರು ಮಜ್ಜಿಗೆ ಊಟ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಜೋಳ ಹಾಗೆ ಗೋಧಿನ ನಾನು ರೆಡಿ ಮಾಡಿಡ್ತೀನಿ, ಬಂದಮೇಲಾದರೂ ಹಾಕ್ಸ್ಕೊಂಬರ್ತಾರೇನೋ ಅಂತ ಹೇಳಿ. ಇಲ್ಲಿ ಬರೀ ಸಾಯಂಕಾಲ ಮಾತ್ರ ಜಿನ್ನ ತೆರೀತಾರೆ ಅಂತ ಹೇಳ್ತಾರೆ, ಹಾಗಾಗಿ ನೋಡಬೇಕು ಅದು ಮಧ್ಯಾಹ್ನ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಸರಿ ಜೋಳನ ಶಾಪಿಂದನೇ ತೊಗೊಂಡು ಬಂದಿದ್ದೀನಿ, ಊರಿಗೆ ಹೋಗೋಕ್ಕಾಗಿಲ್ಲ. ಅಮ್ಮ ಊರಿಗೆ ಹೋಗ್ಬಿಟ್ರೆ ನನಗೆ ಒಂದು ವರ್ಷಕ್ಕಾಗಷ್ಟು ಜೋಳ ಕಳಿಸ್ಬಿಡ್ತಾರೆ, ಇಲ್ಲಿ ಶಾಪಲ್ಲಿ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಈ ಸರಿ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗಡೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಈ ಚೀಲನ ಕಟ್ ಮಾಡ್ಕೊತಿದ್ದೀನಿ, ಸಣ್ಣ ಸಣ್ಣ ಒಂದಿಷ್ಟು ಪಾರ್ಟ್ಗಳಿದೆ ಅದನ್ನೆಲ್ಲ ರೀಪಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಕೆಳಗಡೆ ಯಾವುದಾದ್ರೂ ಈ ಥರ ಚೀಲ ಹಾಕ್ಕೊಂಡ್ರೆ ಅಥವಾ ದೊಡ್ಡದಾಗಿರುವಂಥ ಒಂದು ಕವರ್ ಅಂಥದ್ದು ಹಾಕ್ಕೊಂಡ್ಬಿಟ್ರೆ ನಮಗೆ ಕೆಳಗಡೆ ಬಿದ್ದಿರೋದನ್ನೆಲ್ಲ ಈಸಿಯಾಗಿ ಬಳಿಬೋದು. ಇಲ್ಲಾಂದರೆ ಮಣ್ಣೆಲ್ಲ ಕೆಳಗಡೆ ಬಿತ್ತು ಅಂದರೆ ಅದಕ್ಕೆ ಒಂದು ಸುಮಾರು ಗಂಟೆ ಬೇಕಾಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಇದನ್ನು ಹಾಲಲ್ಲಿ ಹ್ಯಾಂಗ್ ಮಾಡಿದ್ದೆ, ಮನಿ ಪ್ಲ್ಯಾಂಟ್ದು, ಅದು ಯಾಕೋ ಬೆಳೀತಾನೇ ಇಲ್ಲ. ಅದು ಎರಡು ಕಡ್ಡಿ ಇದೆ ಅಲ್ಲ, ಅಷ್ಟೇ ಇದೆ. ಅದೇನೋ ಮಣ್ಣು ಸರಿ ಇಲ್ವೋ ಅಥವಾ ನೀರು ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ. ಇದ್ರ ಜೊತೆ ಇನ್ನೊಂದು ಎರಡು ಮೂರು ಚಿಕ್ಕ ಚಿಕ್ಕ ಇದಾವೆ, ಎಲ್ಲನೂ ಒಂದೇ ಪಾಟಲ್ಲಿ ಹಾಕ್ಬಿಟ್ಟು ಹ್ಯಾಂಗ್ ಮಾಡೋಣ ಅಂತ ಹೇಳಿ ಹಾಗಾಗಿ ಇವತ್ತು ಇದನ್ನು ರೀಪಾರ್ಟ್ ಮಾಡ್ತಿದ್ದೀನಿ. ಹಾಗೆ ಹಾಲಲ್ಲಿ ಒಂದು ದೊಡ್ಡ ಪ್ಲ್ಯಾಂಟ್ ತೊಗೊಂಬಂದಿಟ್ಟಿದ್ದೆ, ಹಾಗೆ ಒಂದು ದೊಡ್ಡದು
ಹೊಸ ಪಾಟ್ ಕೂಡ ತೊಗೊಂಡು ಬಂದಿದ್ದೀನಿ. ಅದಕ್ಕೂ ಮಣ್ಣು ಹಾಕೋಣ ಅಂತ ಹೇಳ್ಬಿಟ್ಟು ಎಷ್ಟೋ ಸರಿ ಅನ್ಕೊಂತೀನಿ ಮೇಲೆ ತೊಗೊಂಡು ಹೋಗೋಣ ಅಂತ ಹೇಳಿ. ಇವಾಗ ಖಾಲಿ ಇದೆ, ತೊಗೊಂಡು ಹೋಗ್ಬೋದು ಗಿಡ ಮತ್ತು ಮಣ್ಣು. ಮತ್ತು ಹಾಕ್ಕೊಂಡು ಬರಬೇಕಾದ್ರೆ ಅದು ಭಾಳ ಒಜ್ಜಾಗುತ್ತೆ, ನನ್ನ ಕೈಯಿಂದ ಕೆಳಗಡೆ ತರಕ್ಕೆ ಆಗುತ್ತೋ ಇಲ್ಲೋ ಅಂತ ಹೇಳಿ ಹಿಂಗೆ ಮುಂದಕ್ಕೆ ಹಾಕ್ತಿದ್ದೀನಿ. ಅದನ್ನು ತೊಗೊಂಡು ಬಂದು ಇವಾಗ ಆಲ್ರೆಡಿ ವಾರ 10 ದಿನ ಆಯ್ತೇನೋ. ಇವತ್ತು ಮಾಡ್ಕೊಂಬಿಡೋಣ, ಸ್ವಲ್ಪ ಹೊಲಸಾದರೂ ಕೂಡ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಮಕ್ಕಳು ಕೂಡ ಕೆಳಗಡೆ ಆಟ ಆಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟಿಫನ್ ಮುಗಿಸಿದ ತಕ್ಷಣವೇ ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಈ ಥರ ಒಂದ್ರ ಜೊತೆ ಒಂದೆರಡು ಮೂರು ಹಚ್ಚಿದರೆ ಭಾಳ ಚೆನ್ನಾಗಿ ಬರುತ್ತೆ. ಲಾಸ್ಟ್ ಟೈಮ್ ಕೆಲವೊಂದೆಲ್ಲ ನಾವು ರೀಪಾಟ್ ಮಾಡಿ ಮೇಲೆ ಹ್ಯಾಂಗ್ ಮಾಡಿರೋವೆಲ್ಲ ಏನಿದ್ದಾವೆ ಅವು ಭಾಳ ಚೆನ್ನಾಗಿ ಗ್ರೋತ್ ಆಗಿದೆ. ಹಾಗಾಗಿ ಇದು ನೋಡಿ ಎಷ್ಟು ಚಿಕ್ಕದಿದೆ. ಚಿಕ್ಕದು ಅಂತ ಹೇಳಿ ಲಾಸ್ಟ್ ಟೈಮ್ ತಂದಾಗ ನಾನು ನಕ್ಕಿದ್ದೆ ಇದೇನು ಬೆಳೆಯುತ್ತೋ ಅಥವಾ ಒಣಗೋಗುತ್ತೋ ಅಂತ ಹೇಳಿ. ಈ ಥರ ಸಣ್ಣ ಸಣ್ಣ ತೊಗೊಂಬಂದು ಹಚ್ಚಿದರೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಷ್ಟೇ ಇತ್ತು ಅದು ತೊಗೊಂಡು ಬಂದಾಗ, ನೋಡಿ ಇವಾಗ ಇಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಒಂದು ಪಾಟು ತೊಗೊಂಡು ಬಂದಾಗ ಒಂದು ಇಷ್ಟೇ ಅಂದರೆ ಇಷ್ಟೇ, ಒಂದು 2 ಇಂಚಷ್ಟು ದೊಡ್ಡದಿತ್ತೇನೋ ಅಷ್ಟೇ, ಅದು 30-40 ರೂಪಾಯಿ ಕೊಟ್ಟಿದ್ರು ಅಂತ ಹೇಳಿದರು. ಬಟ್ ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ದಾಸವಾಳದ್ದು, ನಾನು ನನ್ನ ಕೈಲೇ ಹಚ್ಚಿದರೆ ಹಾಳಾಗೋಗುತ್ತೇನೋ ಅಥವಾ ಕೊಳತೋಗುತ್ತೆ ಗಿಡ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ನಾನು ಗಿಡ ತೊಗೊಂಡು ಪಾಟ್ ಮಾಡಿಸ್ಕೊಂಡು ಬಂದಿದ್ದೆ. ಆದರೂ ಕೂಡ ಅದು ಯಾಕೋ ಗೊತ್ತಿಲ್ಲ ಕೊಳತೋಗಿ ಎಷ್ಟು ಚೆನ್ನಾಗಿ ಮಗ್ಗಿಬಿಟ್ಟಿತ್ತು, ಎಲೆ ಎಲ್ಲ ಚಿಕ್ತಿತ್ತು, ಸಡನ್ನಾಗಿ ಕೊಳತೋಗ್ಬಿಡ್ತದೆ ಯಾಕಂತಲೇ ಗೊತ್ತಿಲ್ಲ. ಗಾಳಿ ಬೆಳಕು ಎಲ್ಲ ಸಂಪೂರ್ಣವಾಗಿದ್ದರೂ ಕೂಡ ಹಾಗಾಯಿತು. ಹಾಗಾಗಿ ಇನ್ನೇನು ಮಾಡೋದದು ಒಣಗೋದ ಮೇಲೆ ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅದನ್ನೆಲ್ಲ ಕಿತ್ತು ಅದರಲ್ಲಿ ಈ ಗಡ್ಡೆಗಳನ್ನು ಇಡ್ತಿದ್ದೀನಿ. ಇದು ಮೊನ್ನೆ ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಇದನ್ನೊಂದು. ಹಾಗೆ ಇದಕ್ಕೂ ಮುಂಚೆ ಸೇಮ್ ಇಂಥದ್ದೇ ಅಲ್ಲೊಂದು ಪಾಟ್ ಇದೆ ನೋಡಿ. ಅದು ಲಾಸ್ಟ್ ಟೈಮ್ ನಾವು ಸೌದತ್ತಿಗೆ ಹೋಗಿದ್ವಿ ದೇವ್ರ ದರ್ಶನಕ್ಕೆ, ಅಲ್ಲಿ ನಮ್ಮ ಫ್ರೆಂಡ್ ನಮ್ಮ ಮನೆಯವ್ರ ಫ್ರೆಂಡ್ ಅಮ್ಮ ಕೊಟ್ಟಿದ್ದರು ನನಗೆ. ಅದು ಕೂಡ ಅಷ್ಟೇ, ಅದು ಸಣ್ಣ ಪಾಟಲ್ಲಿ ಆಗಿರೋದ್ರಿಂದ ಅಸಲು ಹೂವೇ ಬಿಡ್ತಾ ಇರಲಿಲ್ಲ. ದೊಡ್ಡದರಲ್ಲಿ ಹಚ್ಚಿದ್ದೀನಿ, ಇನ್ಮೇಲಾದರೂ ಹೂವು ಬಿಡುತ್ತೇನೋ ಅಂತ ಹೇಳಿ. ಅದು ಒಂದು ಬಿಳಿದು ಹಾಗೆ ಒಂದು ಪಿಂಕ್ದು. ಇದು ನಾನು ಹಾಲಿಗೆ ತೊಗೊಂಬಂದಿರೋ ಹೊಸ ಗಿಡ, ಮುಂಚೆ ಇತ್ತು ನನ್ನ ಹತ್ರ ಈ ಗಿಡ, ತುಂಬ ಚೆನ್ನಾಗಿ ಸಿಕ್ತಿತ್ತು. ಅದು ಆಟ ಆಡ್ತಾ ಆಡ್ತಾ ವೈಭವ್ ಯಾರೋ ಕೆಳಗಡೆ ಬುಳಿಸಿದ್ರು, ಆ ಪಾಟ್ ಹೊಡೆದೋಗ್ಬಿಡ್ತು. ಆಮೇಲೆ ಅದು ಗಿಡ ಎಲ್ಲ ಕೊಳತೋಗ್ಬಿಡ್ತು, ಉಳಿಲೇ ಇಲ್ಲ. ಈ ಸರಿ ಮಣ್ಣು ಕೂಡ ಅಷ್ಟೇ, ಭಾಳ ಚೆನ್ನಾಗಿರೋ ತೊಗೊಂಡು ಬಂದಿದ್ದರು. ಇನ್ನು ಈ ಕೆಲಸ ಕಂಪ್ಲೀಟ್ ಆಯಿತು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಎಷ್ಟೋ ದಿನಗಳಿಂದ ಪೆಂಡಿಂಗ್ ಇರೋ ಕೆಲಸ ಮುಗೀತು ಅಂತ ಖುಷಿ ಆಗ್ತಿದೆ. ಕೆಳಗಡೆ ಕವರ್ ಹಾಕಿನೇ ನಾನು ರೀಪಾಟ್ ಮಾಡಿದರೂ ಕೂಡ ಸುತ್ತ ಎಲ್ಲ ಮಣ್ಸಿಡ್ತಿದೆ, ಅದನ್ನೆಲ್ಲ ಸ್ವಲ್ಪ ಬಳ್ಕೊಂಡು ಮಾಪ್ ಮಾಡೋಣ ಅಂತ ಹೇಳಿ. ಇಬ್ಬರು ಕೆಳಗಡೆ ಆಟಾಡೋಕ್ಕೆ ಹೋಗಿದ್ದಾರೆ, ಬಂದ ತಕ್ಷಣ ಅಲ್ಲಿ ಹೋಗ್ಬೇಡ ಅಂದಿರೋ ಜಾಗಕ್ಕೆ ಅವನು ಜಾಸ್ತಿನೇ ಹೋಗ್ತಾ ಇರ್ತಾನೆ. ಇನ್ನೂ ಒಂದು ಸ್ವಲ್ಪ ಮಣ್ಣು ಕಾಲಿಗತ್ತಿದ್ರೆ ಮನೆಲ್ಲ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಬಳಿದು ಕ್ಲೀನ್ ಮಾಡ್ಕೊತಿದ್ದೀನಿ. ಈ ಥರ ಚೆನ್ನಾಗಿ ಮನೆಗೆ ತೊಗೊಂಬಂದಿರೋ ಗಿಡಗಳೆಲ್ಲ ಚೀತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಒಣಗೋದ್ರೆ ಎಷ್ಟೊಂದು ಬೇಜಾರಾಗುತ್ತೆ. ನಾನು ನನ್ನ ಕೈಯಿಂದ ಹಚ್ಚಿದರೆ ಹಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಹಚ್ಕೊಂಬಂದಿರೋ ಕೆಲವೊಂದು ಗಿಡಗಳು ಕೂಡ ಹೋಗ್ತಾ ಇದೆ. ಎಲ್ಲ ಗಿಡಗಳು ತೊಗೊಂಬಂದಿರೋದಕ್ಕೆ ಕಂಪ್ಲೀಟಾಗಿ ಹತ್ತಲ್ಲ, ಕೆಲವೊಂದು ಹೋಗುತ್ತೆ, ಕೆಲವೊಂದು ಉಳಿಯುತ್ತೆ, ನೋಡಬೇಕು. ಮತ್ತು ಅದಕ್ಕೆ ಬೇರೆ ತೊಗೊಂಬಂದು ಹಾಕಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಆ ಪಾಟ್ಗಳೆಲ್ಲ ಖಾಲಿ ಇದ್ದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇನ್ನು ಹಾಲಲ್ಲಿ ಇಟ್ಟಿರೋದಕ್ಕಂತೂ ಇವತ್ತು ಮಣ್ಣು ಹಾಕಬೇಕಾದ್ರೆ ದೇವ್ರನ್ನ ಪ್ರೇ ಮಾಡ್ತಾ ಹಾಕಿದ್ದೀನಿ, ಚೆನ್ನಾಗಿ ಬೆಳೀಲಿ ಅಂತ ಹೇಳಿ. ಎಷ್ಟೊಂದು ಖುಷಿ ಆಗುತ್ತೆ ಅವೆಲ್ಲ ಚಿಗತ್ ಬಿಟ್ಟರೆ, ಬಟ್ ಅಷ್ಟು ಒಣಗಿದರೆ ಅಷ್ಟೇ ನೋವಾಗುತ್ತೆ. ಹಾಗಾಗಿ ಇದೆಲ್ಲ ಕಂಪ್ಲೀಟ್ ಆಯಿತು ಕೆಲಸ. ಇನ್ನು ಮಕ್ಕಳನ್ನು ಕೂಡ ಮೇಲೆ ಕರೆದಿದ್ದೆ, ಇಬ್ಬರು ಭಾಳನೇ ಗಲೀಜು ಮಾಡ್ಕೊಂಡಿರ್ತಾರೆ, ಅವ್ರನ್ನ ಇಬ್ಬರನ್ನೂ ಫ್ರೆಶ್ ಅಪ್ ಮಾಡಿಸಿ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಇದಕ್ಕೂ ಸ್ವಲ್ಪ ನೀರು ಒಡೆದು ಹೊರಗಡೆ ಇಟ್ಟಿದ್ದೆ, ಇದನ್ನು ಇಲ್ಲಿ ಹ್ಯಾಂಗ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಸ್ವಲ್ಪ ಬೆಳೀಬೇಕು ಅಷ್ಟೇ. ಈ ಸರಿ ಒಂದು 2-3 ಹಚ್ಚಿರೋದ್ರಿಂದ ಯಾವುದಾದ್ರೂ ಒಂದಾದರೂ ಚಿಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಊಟಕ್ಕೆ ಅನ್ನ ಹೀರಿಕಾಯಿ ಪಲ್ಯ, ಇದು ನನ್ನ ಫ್ರೆಂಡು ಈ ಸರಿ ಆ್ಯನಿವರ್ಸರಿಗೆ ಕೊಡಿಸಿರುವಂಥ ತುಪ್ಪದ ಜಗ್ಗು. ಅದಕ್ಕೆ ಏನು ಹೇಳಬೇಕು, ಜಗ್ಗು ಅಥವಾ ಬಾಕ್ಸು. ಪ್ರತಿ ವರ್ಷ ನನಗೆ ತಪ್ಪದೆ ನನ್ನ ಆ್ಯನಿವರ್ಸರಿಗೆ ನನ್ನ ಫ್ರೆಂಡ್ ಶಿರೀನ್ ಅಂತ ಹೇಳಿ ಯಾವುದಾದ್ರೂ ಒಂದು ಯೂಸ್ಫುಲ್ ವಸ್ತುನೇ ಕೊಡಿಸ್ತಾ ಇರ್ತಾಳೆ. ಅದು ನಮ್ಮ ಕಣ್ಮುಂದೆ ಇರಬೇಕು, ಬಳಕೆ ಆಗಬೇಕು. ಅದೇ ಥರ ಇಲ್ಲಿಗೆ ಬಂದಾಗಿಂದನೂ ನನ್ನ ಬೆಸ್ಟ್ ಫ್ರೆಂಡು, ಹಾಗೆ ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್ ನನಗಿರೋದು. ಮಕ್ಕಳ ಬರ್ಡೇಗಾಯಿತು, ಆ್ಯನಿವರ್ಸರಿಗಾಯಿತು, ಕಂಪಲ್ಸರಿ ಏನಾದರೂ ಒಂದು
ಒಂದು ಗಿಫ್ಟ್ ಕೊಡ್ತಾ ಇರ್ತಾಳೆ. ನಮ್ಮಿಬ್ಬರು ಸ್ನೇಹ ಸಂಬಂಧ ಹೀಗೆ ಮುಂದುವರಿಲಿ ಅಂತ ಅಂದ್ಕೊತೀನಿ. ಯಾಕಂದರೆ ನಾವು ಏನೇ ತೊಗೊಂಡಿರ್ತೀವಿ, ನಮಗೆ ಬೇರೆಯವ್ರ ಕಡೆಯಿಂದ ಗಿಫ್ಟ್ ಬಂದಿರೋದು ಅದು ಮನಸ್ಸಿಗೆ ಭಾಳನೇ ಖುಷಿ ಇರುತ್ತೆ. ನನಗೆ ನಾನೇನಾದರೂ ಆ್ಯನಿವರ್ಸರಿ ಬಂದಾಗ ಕಾಯ್ತೀನಿ ಅಂದರೆ ಅದು ಅವಳ ಗಿಫ್ಟಿಗೆ ಮಾತ್ರ. ಇದ್ರ ಮುಖಾಂತರ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು. ಅದು ಆ್ಯಕ್ಚುಲಿ ತುಪ್ಪ ಬಳಸೋಕ್ಕಂತಲೇ ಇರೋದು. ನನಗೆ ಎಣ್ಣೆ ಬಳಸೋಕ್ಕೆ ಬೇಕಾಯಿತು. ಗ್ಲಾಸ್ದು ನಾನು ಎರಡೂ ತೊಗೊಂಡು ಬಂದಿದ್ದೆ, ಅದರಲ್ಲಿ ಒಂದು ಕ್ಯಾಪ್ ಹೋಗಿದೆ ಅದು, ಹಾಗಾಗಿ ಎಣ್ಣೆಗೆ ತುಂಬ ಚೆನ್ನಾಗಿದೆ, ಹಾಗೆ ಕಂಫರ್ಟೇಬಲ್ ಆಗಿದೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ನೋಡಿ, ನಾನು ನೀರು ಹಾಕಬೇಕಾದ್ರೆ ಅವನು ಅಡ್ಡ ಬರ್ತಿದ್ದಾನೆ, ಬೇಡ ಅಂದರೂ ಕೂಡ ಜಾಸ್ತಿನೇ ಹಾಕ್ಬಿಟ್ಟ ಅದಕ್ಕೆ ನೀರು. ಹಾಗಾಗಿ ಇವರಿದ್ದ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ವೈಶು ಸ್ವಲ್ಪ ಓಕೆ ಹೇಳಿದರೆ ಕೇಳ್ತಾಳೆ, ಅವನು ಕೇಳೋದೇ ಇಲ್ಲ. ಏನು ಊಟ ಕೂಡ ರೆಡಿ ಆಯಿತು. ಮಧ್ಯಾಹ್ನ ಚಪಾತಿ ಬದಲು ಅನ್ನ ಯಾಕಾಯಿತು ಅಂದರೆ, ಮಧ್ಯಾಹ್ನ ಕೂಡ ಅದು ಜಿನ್ನ ಓಪನ್ ಆಗಲ್ಲ, ಒಮ್ಮೆ ಕಲೆ ಈವ್ನಿಂಗ್ ಟೈಮಲ್ಲಿ 6-6:30 ಓಪನ್ ಆಗೋದಂತೆ. ನನಗೂ ಕೂಡ ಒಳ್ಳೆಯದಾಯಿತು ಅಂತ ಅನ್ನಿಸ್ತಾ ಇತ್ತು, ಯಾಕಂದರೆ ಇಷ್ಟೊತ್ತಿನವರೆಗೂ ಕೆಲಸ ಆಗಿದೆ, ಮತ್ತೆ ನಾನು ಚಪಾತಿ ಮಾಡ್ತಾನೆ ಅಂದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿಂದ ಅವರಿಬ್ಬರಿಗೆ ಫ್ರೆಶ್ ಅಪ್ ಮಾಡಿಸಿ ನಾನು ಅಡುಗೆ ಮಾಡೋಷ್ಟೊತ್ತಿಗೆ ಲೇಟ್ ಆಯಿತು. ಅನ್ನ ಎಲ್ಲ ಭಾಳನೇ ಸುಡ್ತಾ ಇತ್ತು, ತುಂಬ ಚೆನ್ನಾಗಿತ್ತು ಅನ್ನ, ಹೀರಿಕಾಯಿ ಪಲ್ಯ, ತುಪ್ಪ, ಹಾಗೆ ಗುರೆಳ್ ಪುಡಿ, ಒಳ್ಳೆ ಕಾಂಬಿನೇಷನ್ನು. ಇನ್ನು ಅವರಿಬ್ಬರು ಮಲ್ಕೊಂಡ್ಮೇಲೆ ನಾನು ವೈಭವಂದು ಸ್ಕೂಲ್ ಬ್ಯಾಗ್ ಬಂದಿತ್ತು, ಅದನ್ನು ಓಪನ್ ಮಾಡ್ತಿದ್ದೀನಿ. ಇಬ್ರಿಗೂ ಅಮೆಝಾನಿಂದನೇ ತರಿಸಿದ್ದೆ. ವೈಶುಗೆ ತುಂಬ ದಿನ ಆಯಿತು ತರಿಸಿ. ವೈಭವಂದು ಬರ್ತಡೇ ಇದೆ ಈ ಮಂತ್ ಲಾಸ್ಟಲ್ಲಿ, ಅವನಿಗೆ ಆ ಟೈಮಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೀನಿ. ಅವನಿಗೆ ಫೇವ್ರೇಟ್ ಕಲರ್ ಬಂದು ಗ್ರೀನೇ. ನಾವು ಹೊರಗಡೆ ಹೋಗಿ ಶಾಪಲ್ಲೆಲ್ಲ ಚೆಕ್ ಮಾಡಿದೆ, ಬಟ್ ಕ್ವಾಲಿಟಿ ಏನೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗೆ ಜಿಪ್ಪೆಲ್ಲ ಭಾಳ ಬೇಗನೆ ಹೋಗುತ್ತೆ ಅಂತ ಅನಿಸ್ತಿತ್ತು ನನಗೆ, ಯಾಕಂದರೆ ಲಾಸ್ಟ್ ಇಯರ್ ವಯಸ್ಸದು 2 ಸ್ಕೂಲ್ ಬ್ಯಾಗು, 2 ಲಂಚ್ 2 ಬ್ಯಾಗು, 2 ಲಂಚ್ ಬಾಕ್ಸು, 2-3 ವಾಟರ್ ಬಾಟಲ್ ಅವಳು ಹಾಳು ಮಾಡ್ಕೊಂಡಿದ್ದು. ಎಷ್ಟೇ ಚೆನ್ನಾಗಿರೋ ತಂದುಕೊಟ್ರು ಅವರು ಅದನ್ನು ಇಟ್ಕೊಳ್ಳಲ್ಲ. ಬಟ್ ಏನು ಒಳ್ಳೆಯದೇ ತರಿಸ್ಕೊಟ್ಬಿಟ್ರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಜೀನಿ ಅವ್ರದ್ದು ಇದ್ದೀನಿ. ಇದು ರಿವ್ಯೂ ಎಲ್ಲ ಭಾಳ ಚೆನ್ನಾಗಿದೆ, ಇಬ್ರಿಗೂ ಫೇವ್ರೇಟ್ ಕಲರೇ ತರಿಸ್ಕೊಟ್ಟಿದ್ದೀನಿ, ಅದಕ್ಕಾದರೂ ಅವ್ರು ಚೆನ್ನಾಗಿ ಇಟ್ಕೊತಾರೆ ಅಂತ ಹೇಳ್ಬಿಟ್ಟು. ಇನ್ನು ವೈಶುದು ಸ್ವಲ್ಪ ರ್ಯಾಪರ್ ಹಾಕ್ಬಿಡೋಣ ಅಂತ ಹೇಳಿ, ಅವಳು ಬುಕ್ ಒಂದು ಪೆಂಡಿಂಗ್ ಇದೆ, ಅವಳು ಯಾವಾಗಲೂ ಹೇಳ್ತಾನೆ ಇದ್ದಾಳೆ ವೈಭವ್ ಅಂತಾದರೆ ಹಾಕಿಟ್ಬಿಟ್ಟೆ ನಂದು ಯಾಕೆ ಆಗ್ತಾಯಿಲ್ಲ ಅಂತ ಹೇಳಿ. ಇದು ಎಲ್ಲ ಕೆಲಸ ಮಾಡ್ಕೊಳ್ಳೋತ್ತಿಗೆ ಸಾಕಾಗಿ ಹೋಗೋದು, ಇವತ್ತು ನಾಳೆ ಅಂತ ಹೇಳ್ಬಿಟ್ಟು ಹಂಗೆ ಮುಂದಕ್ಕೆ ಹಾಕ್ತಾಯಿದ್ದೆ. ಹಾಕೋಣ ಅಂತ ಕೂತೆ, ಅಷ್ಟೊತ್ತಿಗೆ ಪ್ಯಾಚ್ ಖಾಲಿ ಆಗೋಯಿತು. ಸ್ವಲ್ಪ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ, ನಾಳೆ ಅಥವಾ ನಾಡಿದ್ರಲ್ಲಿ ಇದೊಂದು ಸ್ವಲ್ಪ ಹಾಕಿ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಅವಳಿಗೂ ಅದು ತಲೆಯಲ್ಲಿದೆ, ನಂದಾದರೆ ಲೇಟಾಗಿ ಹಾಕ್ತಿದ್ದೀರಾ, ಅವನದಾದರೂ ಬೇಗ ಮಾಡಿಕೊಟ್ಬಿಡ್ತೀರಾ ಅಂತ ಹೇಳಿ. ಒಂದು ಸ್ವಲ್ಪ ಉಳಿದಿದೆ, ಅದ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಇಲ್ಲೊಂದು ಹಟ್ಟಿ, ಇಲ್ಲೊಂದು ಹಟ್ಟಿ, ಇಲ್ಲೊಂದು ಹಟ್ಟಿ, ಇಲ್ಲೊಂದು ಹಾಟ್ ಬರ್ಬೇಕಂತೇಳಿ ಅದ್ರೊಳಗೆ ಕಲರ್ ಮಾಡಿ ಕೇಳ್ಸೇನೆ. ಒಳ್ಳು ಬರೀ ನಿಂದ ಇದೇ ಕೆಲ್ಸನ, ಅಲ್ಲಿ ಕಲರ್ ಮಾಡಿದೆ ಇಲ್ಲಿ ಹಾಟ್ ಮಾಡಿದೆ, ಅದು ಹೆಂಗ್ ಕೊಟ್ಟಾರ ಹಂಗೆ ಬರ್ಜಿ ನಾನು. ಓಕೆ, ಇವಾಗ ಹೇಳಮ್ಮ ಕಲರ್ ಕಲರ್ ವಿಚ್ ಕಲರ್ ಡು ಯು ವಾಂಟ್? ಗ್ರೀನ್. ಗ್ರೀನ್ GREE ಅಲ್ಲ, GREEN. ನಂಬರ್ ನಂಬರ್ 3. ನಂಬರ್ 3 ಟೀಚರ್. ವಾವ್, ನಿಂದ ಸೇಮ್ ಆಪಜಿ. ಆದ್ರೆ ಕಡೆ 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 ಮಿಕ್ಸ್ ಮಾಡೇನೆ. ಟೀಚರ್ ಇರಲ್ಲೇ ಸರ್ ಬರ್ತೀನಿ, ಸರ್ ಇಲ್ಲ ಟೀಚರ್ ಬರ್ತೀನಿ. ವೆರಿ ಗುಡ್. ಅಕ್ಕಗೆ ಥ್ಯಾಂಕ್ಸ್ ಹೇಳಿದ್ಯಾ ಇಷ್ಟದನ್ನ ಮಾಡ್ಕೊಟ್ಟಲ್ಲ? ಹೇಳಪ್ಪ, ಶಾಕ್ ಮಾಡಿ ಹೇಳ. ಅಕ್ಕಗೆ ಥ್ಯಾಂಕ್ಸ್ ಅಕ್ಕ ಅಂತ. ಥ್ಯಾಂಕ್ಸ್. ಹಂಗೆಲ್ಲ ಹೇಳ್ಬಾರ್ದು, ಮಾಡ್ಕೊಟ್ಟಳಿಲ್ಲ ಅಕ್ಕ.